ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಕರ್ಬೂಜ ಹಣ್ಣಿನ ಜ್ಯೂಸ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಜ್ಯೂಸ್ನ ನಾನು ಮಾಡೋದಕ್ಕೆ ಸಬ್ಜಾ ಶೀಟ್ಸ್ನ ಬಳಸಿ ಮಾಡ್ತಾ ಇದ್ದೀನಿ. ಅದನ್ನು ಅಷ್ಟೇ ದೇಹ ತಂಪಾಗೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ಈ ಜ್ಯೂಸ್ನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಬೇಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು, ಕಾಯಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಪೂರ್ತಿಯಾಗಿ ಹಣ್ಣಾಗಿರುವಂಥ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಅದರದನ್ನು ಈಗ ಸೆಂಟ್ರಿಗೆ ಕಟ್ ಮಾಡಿಬಿಟ್ಟು ಅದರಲ್ಲಿರೋಂಥ ಬೀಜನೆಲ್ಲ ಈ ರೀತಿ ಸ್ಪೂನ್ನ ಸಹಾಯದಿಂದ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾವು ಇದರದ ಮೇಲಿನ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮೊದಲಿಗೆ ನಾನು ಬೀಜನೆಲ್ಲ ತೆಕ್ಕೊಂಡು ಈ ರೀತಿ ಸೆಂಟ್ರಿಗೆ ಕಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ನ ಮಾಡ್ಕೊಳ್ಳೋಣ. ಇದು ಕರ್ಬೂಜ ಹಣ್ಣನ್ನು ಮಕ್ಕಳು ಯಾರು ಅಷ್ಟಾಗಿ ಇಷ್ಟೊಂದು ಪಟ್ಟು ತಿನ್ನಲ್ಲ, ತಿಂತಾರೆ ಬಟ್ ತುಂಬ ರೇರ್ ಅನಿಸುತ್ತೆ. ನಮ್ಮನೆಯಲ್ಲಿ ಕರ್ಬೂಜ ಹಣ್ಣು ಅಷ್ಟೇ ಯಾರು ಇಷ್ಟಪಡಲ್ಲ. ಹಾಗಾಗಿ ಜ್ಯೂಸ್ ಅಂದರೆ, ಜ್ಯೂಸು ಐಸ್ ಕ್ರೀಮ್ ಅಂದರೆ ಆಲ್ಮೋಸ್ಟ್ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಜ್ಯೂಸ್ ಮಾಡಿಕೊಡೋದ್ರಿಂದ ತಿಂದೇ ಇರೋರು ಹಣ್ಣನ್ನ ತಿಂತಾರೆ. ಈ ಹಣ್ಣು ನಮ್ಮ ದೇಹನ ತಂಪು ಮಾಡೋದಲ್ಲದೆ ತುಂಬಾ ಹೆಲ್ತ್ ಬೆನಿಫಿಟ್ ಆಗಿಯೂ ನಮಗೆ ಈ ಹಣ್ಣು ಕೆಲಸ ಮಾಡುತ್ತೆ. ಡೈಲಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಜ್ಯೂಸನ್ನು, ಕರ್ಬೂಜ ಹಣ್ಣಿನ ಜ್ಯೂಸನ್ನು ಕುಡಿಯೋದ್ರಿಂದ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆ ಇರೋದನ್ನು ಸಹ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ಸಿ ಯಥೇಚ್ಛವಾಗಿದೆ, ಮತ್ತು ಹೈ ಫೈಬರ್ ಇರುವಂಥ ಫ್ರೂಟ್ಸ್ ಇದು. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಟೈಮಲ್ಲಿ ಎಲ್ಲೇ ಸಿಕ್ಕಿದ್ರೂ ಈ ಹಣ್ಣನ್ನ ಮಿಸ್ ಮಾಡದೆ ತಿನ್ನಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಹಣ್ಣಿನಿಂದ. ಮತ್ತು ನೋಡಿ, ಈಗ ಅದೇ ರೀತಿ ಎಲ್ಲನೂ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡು ಇಟ್ಕೊಂಡಿದ್ದೀನಿ. ಈಗ ಪೀಸ್ ಮಾಡಿ ಇಟ್ಕೊಂಡಿರೋಂಥ ಹಣ್ಣನ್ನು ಈಗ ಒಂದು ಜ್ಯೂಸ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಮಿಕ್ಸಿ ಇದರಲ್ಲಿ ರುಬ್ಕೋಬೇಕಾಗುತ್ತೆ. ಹಾಗಾಗಿ ಜ್ಯೂಸ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜ್ಯೂಸ್ ಜಾರ್ಗೆ ಹಾಕ್ಕೊಂಡ ತಕ್ಷಣ ಇದಕ್ಕೆ ಬೇಕಾಗಿರುವಂಥ ಸಕ್ಕರೆನ, ನೀವು ಬೆಲ್ಲ ಇಷ್ಟಪಡ್ತೀರಂದರೆ ಬೆಲ್ಲನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡಿದ್ದೀನಿ, 3 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಮತ್ತು 1 ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆ ಒಂದು 4-5 ಐಸ್ ಟ್ಯೂಬನ್ನು ಯೂಸ್ ಮಾಡಿದ್ದೀನಿ. ಇಷ್ಟನ್ನು ಹಾಕಿ ನಾವು ರುಬ್ಕೊಬರೋಣ. ನೋಡಿ, ಈಗ ರುಬ್ಕೊಂಡಿದ್ದಾಗಿದೆ, ಜ್ಯೂಸ್ ರೆಡಿ ಆಯಿತು. ಇದಕ್ಕೆ ನಾವು 1 ಗ್ಲಾಸ್ನಷ್ಟು, ಅಂದರೆ ಹಸಿ ಹಾಲಲ್ಲ, ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನ 1 ಗ್ಲಾಸ್ನಷ್ಟು ನಾನು ಹಾಲನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕಿದ ನಂತರ ಇದಕ್ಕೆ ನಾನು ಕಾಮ್ ಕಸ್ತೂರಿ ಬೀಜ ಅಂದರೆ ಸಬ್ಜಾ ಸೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಬಟ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ, ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದನ್ನು ಅಷ್ಟೇ 1-3 ಸ್ಪೂನಷ್ಟು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಜ್ಯೂಸು ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕರ್ಬೂಜ ಹಣ್ಣಿನ ಜ್ಯೂಸ್ನ ಮಾಡ್ಕೋಬೋದು ಅಂತ. ಹಾಗೆ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಕೂಡ ತಿಳ್ಕೊಂಡಿದ್ದೀರಾ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ, ಈ ರೆಸಿಪಿ ಅಥವಾ ಈ ಜ್ಯೂಸ್ ರೆಸಿಪಿ ಯಾವುದಾದ್ರೂ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್.